ಸುಮಾರೇ ಒಂದು ಪಾಯಿಂಟ್ ಅದರಿಂದ ನಾವು ತಗೊಳ್ಳೋದಾದರೆ, ಭಾರತ ಅಂತಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಆ್ಯಂಡ್ ಆರ್ಥೋಡಾಕ್ಸ್ ಸಂಪ್ರದಾಯ ಆಚಾರ ವಿಚಾರ ಈ ಥರದ್ದು ನಾವು ಒಂದು ಲೇಬಲ್ ಇದೆ, ಡೈವರ್ಸ್ ಕಂಟ್ರಿ. ಯಾ ಎಕ್ಸಾಕ್ಟ್ಲಿ. ಆ್ಯಂಡ್ ಸೇಮ್ ಟೈಮ್ ಈಗ ಒಂದು ಹೆಣ್ಮಗು ಅಂತ ಹೇಳಿದ್ರು ಕೂಡ ಆಕೆಗೆ ಇಷ್ಟಪಟ್ಟು ಒಂದು ಯುವಕನ ನೋಡಬೇಕು ಅಂತ ಹೇಳಿದ್ರೂ ಒಂದು ಪರದೆ ಇತ್ತು, ಈ ಕಣ್ಣೆತ್ತು ನೋಡಬೇಕು ಅಂದರೆ ಅದಕ್ಕೆ ಬಹಳಷ್ಟು ಕಟ್ಟುಪಾಡುಗಳಿದ್ವು. ಇವತ್ತು ಆ ಕಲ್ಚರಿಂದ ನಾವು ಶಿಫ್ಟ್ ಆಗ್ತಾ ಇದ್ದೀವಿ, ಪ್ರಭಾವಗಳು ಹೆಚ್ಚಾಗಿದ್ದಾವೆ. ಸೊ ಅದ್ರ ಪರಿಣಾಮ ನೋಡಿ ಇಂತಹ ವಿಚಾರಗಳು ಏನು ಹೇಳ್ತಾರೆ. ಶಿಫ್ಟ್ ಆಗೋದೇನು, ಶಿಫ್ಟ್ ಆಗ್ಬಿಟ್ಟಿದ್ದೀವಿ, ಆಗೋಗಿದೆ. ಅದು ಏನಂತಾರೆ ಈ ಯೂಟ್ಯೂಬ್ನಲ್ಲಿ ಅದು ಇದು ಇನ್ಫ್ಲೂಯೆನ್ಸರ್ಸ್ ಅಂತ ನಾವೆಲ್ಲಿ ನೋಡ್ತೀವೋ ಅದು ಆಲ್ರೆಡಿ ಇಲ್ಲಿ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದಾರೆ. ಏನು ಇದೇನು ಒಳ್ಳೆ ನಂಬರ್ಸಾ, ಇದು ಇದೇನು ಅವ್ರ ಮಕ್ಕಳದು ಮಾರ್ಕ್ಸ್ ಅಚೀವ್ಮೆಂಟಾ, ಮಾರ್ಕ್ಸ್ ಅಥವಾ ಟ್ರೋಫೀಸಾ, ಈ ಮಾರ್ಕ್ಸ್ ಇದನ್ನೆಲ್ಲ ನೋಡೋದಕ್ಕೆ ಇದನ್ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ನಮಗೆ ಬೇಜಾರಾಗತ್ತೆ. ಆ್ಯಕ್ಚುಲಿ ಇದು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಈ 18 ಒಳಗಿರೋ ಮಕ್ಕಳು ಆ್ಯಂಡ್ ದ ಫಸ್ಟ್ ಥಿಂಗ್ ಈಸ್ ಈ ಹಾಸ್ಟೆಲ್ಸಿಗೆ ಕಳಿಸೋದು, ಫಸ್ಟರ್ ಏಜ್ ಶೆಲ್ಟರ್ ಆ ಕಡೆ ಕಳಿಸ್ತೀವಲ್ಲ, ಅಲ್ಲೇನಾಗತ್ತೆ ಫ್ಯಾಮಿಲಿಯಿಂದ ಕಟ್ ಆಫ್ ಆಗ್ತಾರೆ. ಕರೆಕ್ಟ್. ಸೊ ಅಲ್ಲಿ ಪೇರೆಂಟ್ದು ಒಂದು ಮಾನಿಟ್ರಿಂಗ್ ಅನ್ನೋದು ಇರಲ್ಲ, ಬಿಕಾಸ್ ಪೇರೆಂಟ್ಸ್ ಆರ್ ಡಿಪೆಂಡಿಂಗ್ ಆನ್ ದ ವಾರ್ಡನ್ಸ್ ಕಾಲೇಜ್ ಸ್ಕೂಲ್, ಅವ್ರದ್ದು ಅವ್ರಿಗೆ ಕಾಸು ಕೊಟ್ಬಿಟ್ಟಿದ್ರು ಅವ್ರು ನೋಡ್ಕೊಳ್ತಾರೆ ಅಂತ. ಸೊ ಅಲ್ಲಿ ಪೇರೆಂಟ್ಸ್ ಫೇಲ್. ಅಂಡ್ ಈಗ ಪೇರೆಂಟ್ಸ್ ಕೂಡ ದೇ ಆರ್ ನಾಟ್ ರೆಡಿ ಟು ಟೇಕ್ ದ ರಿಸ್ಕ್ ಅನ್ನೋ ಲೆವೆಲ್ಗೆ ಹೋಗುತ್ತೆ. ದೇ ಆರ್ ಅಕಾಡೆಮಿಕಲಿ ದೇ ಆರ್ ನಾಟ್ ಅವೇರ್ ಆಫ್ ಎನಿಥಿಂಗ್, ಅವ್ರಿಗೇನು ಗೊತ್ತಿಲ್ಲ. ಏನಕ್ಕೆ ಇಷ್ಟು ಲಕ್ಷ ಕಟ್ಟಿದ್ದೀವಿ ಅವ್ರು ನೋಡ್ಕೊಳ್ತಾರೆ, ಕಾಸಿನ ವಿಚಾರ ಬೇರೆ. ಇವಾಗ ಗೌರ್ಮೆಂಟ್ ಸ್ಕೂಲ್ಸ್ ಏನಾಯ್ತು ಅಲ್ಲಿ ಅವ್ರ ಜವಾಬ್ದಾರಿ ನೋಡ್ಕೋಬೇಕು, ಇವ್ರ ಜವಾಬ್ದಾರಿ ಎಲ್ಲೋಯ್ತು ಅದು ಗೊತ್ತಿಲ್ಲ. ಸೊ ಅಲ್ಲಿ ಸ್ಕೂಲಲ್ಲಿ ಏನು ಮಾಡ್ತಾರೆ, ಅಷ್ಟೂ ಜನ ನಾವು ಒಂದು ಮಕ್ಕಳು ನಮ್ಮದು ನೋಡ್ಕೊಳಕ್ಕಾಗದೆ, ಅವ್ರು ಹೆಂಗೆ ರೇಷೋ ಇರಲ್ಲ, ಇಷ್ಟು ಜನ ಮಕ್ಕಳಿಗೆ ಇಷ್ಟೇ ಜನ ಇರಬೇಕು ಅಂತ ರೇಷೋ ಕಡಿಮೆ ಇರತ್ತೆ. ಅವ್ರೇನು ಮಾಡ್ತಾರೆ, ಅವ್ರ ಒಂದು ನಂಬಿಕೆ ಮೇಲೆ ಎಲ್ಲ ಓದ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ, ಏನೋ ಹೆಲ್ತ್ ಏನಾದರೂ ಹಾಳಾಯಿತು ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಅದು ಇದು ಅದು ಆಚೆ ಕಡೆ ಕಾಣೋದಾದ್ರಿಂದ ಅವ್ರು ಮಾನಿಟರ್ ಮಾಡ್ತಾರೆ. ಹಿಂದೆ ಮಾಡೋದು ಯಾರು ಗೊತ್ತಾಗತ್ತೆ, ಅದು ಎಲ್ಲಿಂದ ಕಲ್ತ್ಕೊಳ್ತಾ ಇದ್ದಾರೆ ಮಕ್ಕಳು, ಐದರ್ ಮಾತುಗಳಿಂದ. ಇವಾಗ ಇನ್ನೊಂದು ಫ್ರೆಂಡ್ ಮಾತು, ಆ ಫ್ರೆಂಡ್ಗೆ ಎಲ್ಲಿಂದ ಗೊತ್ತು, ಐದರ್ ಮನೇಲಿ ಯಾರಾದರೂ ಮಾತ್ರ ಹೆಂಗೋ ಗೊತ್ತಾಯಿ, ಅಥವಾ ಮೊಬೈಲ್ ಸರ್ ಹೇಳ್ದಂಗೆ ಇಟ್ಸ್ ದ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಇಟ್ ಕುಡ್ ಬಿ ದ ಮೂವೀಸ್ ಆರ್ ಇಟ್ ಕುಡ್ ಬಿ ಎನಿ ಪ್ಲಾಟ್ಫಾರ್ಮ್. ನಾವು ಇದನ್ನ ಇದಕ್ಕೆ ಮುಂಚೆನೂ ಡಿಸ್ಕಸ್ ಮಾಡಿ, ಒಂದು ಏಜ್ ಲಿಮಿಟು ಅದನ್ನು ಸ್ಟಾಪ್ ಮಾಡಬೇಕು ಮೊಬೈಲ್ ಯೂಸೇಜ್ ಅಂತ. ಮೊಬೈಲ್ ಬಂದಿದೆ, ಇಟ್ಸ್ ನಾಟ್ ಎ ಬೂನ್, ಇಟ್ ಇಸ್ ಬಿಕಮ್ ಎ ಬೇನ್ ಫಾರ್ ಎವ್ರಿಥಿಂಗ್. ಇವಾಗ ಈ ಒಂದು ಪ್ರೆಗ್ನೆನ್ಸಿ ಅನ್ನೋದು ಕೇಳಬೇಕು ಅಂದರೆ ಆ ಮಕ್ಕಳಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾರಾ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ರೈಟ್, ಅಲ್ಲಿಗೆ ಬರ್ತೀನಿ ನಾನು. ಹಾಗಾದ್ರೆ ದೈಹಿಕವಾಗಿ ಏನು ಪರಿಣಾಮ ಬೀರುತ್ತೆ, ಅಪ್ರಾಪ್ತ ವಯಸ್ಸಲ್ಲಿ ಗರ್ಭಿಣಿ ಅನ್ನುವಂಥ ವಿಚಾರ ಆದಾಗ ಏನು ಪರಿಣಾಮ ಬೀರುತ್ತೆ? ಡಾಕ್ಟರ್ ವಿದ್ಯಾ ಅವರೇ, ನೀವು ತಿಳಿಸ್ಕೊಡ್ಬೇಕು. ಗರ್ಭಾವಸ್ಥೆಗೆ ಒಂದು ಹೆಣ್ಣು ಸಿದ್ಧವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಕೆಲವೊಂದು ಮಾನದಂಡಗಳಿರ್ತವೆ. ದೈಹಿಕವಾಗಿ ಸಬಲಳಾಗಿರಬೇಕು, ಮಾನಸಿಕವಾಗಿ ಸಿದ್ಧತೆ ಅನ್ನೋದು ಬೇಕಾಗತ್ತೆ. ಬಟ್ ಇಂಥ ಸಮಯದಲ್ಲಿ ಅಪ್ರಾಪ್ತ 14, 15, 16, 17 ವಯಸ್ಸಿನಲ್ಲಿ 18 ವಯಸ್ಸಿನಲ್ಲಿ ಗರ್ಭಿಣಿಯರು ಜೊತೆಗೆ ಅದನ್ನು ಒಪ್ಪಿಕೊಳ್ಳದ ಅಬಾರ್ಷನ್ಗಳು ಅಂದಾಗ ದೈಹಿಕವಾಗಿ ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ? ಈಗ ಈಗ ನೀವು ನೋಡಿದ್ರಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಬಂತು ನನ್ನ ಕೋ ಪ್ಯಾನಲಿಸ್ಟ್ ಇಂದ. ಮೋಸ್ಟ್ ಇಂಪಾರ್ಟೆಂಟ್ ಈಗಿನ ಇನ್ಫ್ಲೂಯೆನ್ಸ್, ಸೋಷಿಯಲ್ ಮೀಡಿಯಾ ಅಂಡ್ ಇನ್ಫ್ಲೂಯೆನ್ಸರ್ಸ್, OTT ಪ್ಲಾಟ್ಫಾರ್ಮ್. ಈಗ ಇದು ಲೋ ಸೋಷಿಯೋ ಎಕನಾಮಿಕ್, ಇದು ಹೈ ಸೋಷಿಯೋ ಎಕನಾಮಿಕ್ ಅಂತ ಇಲ್ಲ, ಎಲ್ಲ ಮಕ್ಕಳು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಒಂದು ಈಗ ನಾವು ಒಂದು ಮಗು ಮೆನಾರ್ಕಿ ಏಜ್ ಬಂದಿದೆ ಅಂದ್ರೆ, ಮುಂಚೆ ಎಲ್ಲ ಇಟ್ ವಾಸ್ 14 ಇಯರ್ಸ್, ಈಗ ಏಜ್ ಆಫ್ ಮೆನಾರ್ಕಿನೂ ಬೇಗ ಆಗೋಗಿದೆ. 10-12 ಇಯರ್ಸ್ ಎಲ್ಲ ಋತುಮತಿಗಳಾಗ್ತಾರೆ ಅದೊಂದು. ಎರಡನೇದು, ಅವ್ರಿಗೆ ಓವ್ಯುಲೇಷನ್ ಸ್ಟಾರ್ಟ್ ಆಗಕ್ಕೆ, ಅದು ಪೀರಿಯಡ್ ಸ್ಟಾರ್ಟ್ ಆದ್ಮೇಲೆ ಓವ್ಯುಲೇಷನ್ ಸ್ಟಾರ್ಟ್ ಆಗಕ್ಕೆ 1-2 ಇಯರ್ಸ್ ಬೇಕಾಗತ್ತೆ. ಸೊ 1-2 ಇಯರ್ಸ್ ಅಂದ್ರೆ 13-14 ಅಲ್ಲಿ ಅವ್ರಿಗೆ ಓವ್ಯುಲೇಷನ್ ಶುರು ಆಗ್ಬಿಡುತ್ತೆ. ಬಟ್ ಆ ಟೈಮಲ್ಲಿ ನಮ್ಮಲ್ಲಿ ಪ್ರಾಪರ್ ಸೆಕ್ಸ್ ಎಜುಕೇಶನ್ ಇಲ್ಲ, ಪ್ರಾಪರ್ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಇಲ್ಲ. ಅವಾಗ್ಲೇ ಹೇಳ್ತಾ ಇದ್ರಿ, ಇಟ್ ಇಸ್ ಮನೆಯವರು ಎಷ್ಟೊಂದು ಅಂದ್ರೆ ಕ್ಲೋಸ್ ರಿಲೇಟಿವ್ಸ್ ಅಲ್ಲೂ ಪಾಪ ಇವರಲ್ಲಿ ಅಡ್ವಾಂಟೇಜ್ ತಗೋತಾರೆ. ಎಕ್ಸಾಕ್ಟ್ಲಿ. ಸೊ ಈ ಮಕ್ಕಳು ರೆಸಿಸ್ಟ್ ಮಾಡಲ್ಲ, ದಟ್ ಇಸ್ ಬಿಕಾಸ್ ದರ್ ಇಸ್ ಅ ಲಿಟಲ್ ಪ್ಲೆಷರ್ ವಿಚ್ ದೇ ಅಚೀವ್ ದೇರ್ ಕೆಲವರು. ಸೊ ಅದರಿಂದ ಏನಾಗುತ್ತೆ, ಈ ಪ್ರೆಗ್ನೆನ್ಸಿ ಆಗೋದ್ರಿಂದ ಒಂದು ದೇಹ ಸರಿಯಾಗಿ ಬೆಳೆದಿರಲ್ಲ, ಇನ್ ದ ಸೆನ್ಸ್ ಆ ದೇಹ ಒಂದು ಬೆಳಿಬೇಕು ಇವ್ರಿಗೆಲ್ಲ ನಾರ್ಮಲ್ ಬರ್ಬೇಕು ಅಂದ್ರೆ 21 ಇಯರ್ಸ್ ಆರು ಬೇಕು. 18 ಇಯರ್ಸ್ ಲೀಗಲಿ ಮ್ಯಾರೇಜ್ ಅಂತ ಹೇಳ್ತಾರೆ, ಬಟ್ 21 ಇಯರ್ಸ್ ಅಂಡ್ ಅಬೌವ್ ನಾವು ಬಾಕಿ ರಿಸ್ಕ್ಸ್ ಎಲ್ಲ
ಕಡಿಮೆ ನೋಡ್ತೀವಿ. ಈಗ ಇವರಲ್ಲಿ ಎನಿಮಿಯಾ ಮೋಸ್ಟ್ ಕಾಮನ್, ಯಾಕೆಂದ್ರೆ ಈ ಮಕ್ಕಳು ಕರೆಕ್ಟ್ ಆಗಿ ಡಯಟ್ ತಗೋತಾ ಇರಲ್ಲ, ಇಲ್ಲ ನ್ಯೂಟ್ರಿಷಿಯಸ್ ಇವ್ರ ಹಾಸ್ಟೆಲ್ ಅಲ್ಲೋ ಎಲ್ಲಿರ್ತಾರೋ ಇವ್ರಿಗೆ ನ್ಯೂಟ್ರಿಷಿಯಸ್ ಫುಡ್ ಇರಲ್ಲ. ಸೊ ಕಾಮನ್ ಪ್ರಾಬ್ಲಮ್ ಎನಿಮಿಯಾ. ನೆಕ್ಸ್ಟ್ ಕಾಮನ್ ಪ್ರಾಬ್ಲಮ್ ಈ ಪ್ರೆಗ್ನೆನ್ಸಿ ಕಂಟಿಕೆ, ಎಷ್ಟೋ ಜನಕ್ಕೆ ಗೊತ್ತು ಇರಲ್ಲ ಇವ್ರು ಪ್ರೆಗ್ನೆಂಟ್ ಇರ್ತಾರೆ ಅಂತ. ಇವತ್ ನಾವು ಪೇಪರ್ ಅಲ್ಲಿ ನೋಡಿದ್ವಿ ಅಲ್ವಾ, ಅವ್ರಿಗೆ ಏನೋ ಪೇರೆಂಟ್ಸ್ ತಲೆ ಕೆಡ್ಸ್ಕೊಳಲ್ಲ. ಸೊ ಅವಾಗ ಅದು ಏನು ಅಂತಾನೂ ಇವ್ರಿಗೆ ಗೊತ್ತಿರಲ್ಲ, ಏನೋ ಒಂದು ಆಗಿದೆ ನಂಗೆ ಪೀರಿಯಡ್ಸ್ ಒಂದು ಬರ್ತಾ ಇಲ್ಲ ಅನ್ನೋದಷ್ಟೇ ಗೊತ್ತು ಹೊರತು ಇನ್ನೇನು ಗೊತ್ತಿರಲ್ಲ. ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಈಗ ಚೈಲ್ಡ್ ಮ್ಯಾರೇಜಸ್ ಕೆಲವು ಕಮ್ಯುನಿಟೀಸ್ ಅಲ್ಲಿ 18 ಇಯರ್ಸ್ ಒಳಗೆ ಮ್ಯಾರೇಜಸ್ ಆಗಿ ಪಾಕ್ಸೋ ಆಕ್ಟ್ ಅಷ್ಟು ಸ್ಟ್ರಿಕ್ಟ್ ಇದ್ರೂ ಕೂಡ ನಮ್ಗೆ ಪ್ರೆಗ್ನೆನ್ಸೀಸ್ ಬರುತ್ತೆ. ಪ್ರೆಗ್ನೆನ್ಸೀಸ್ ಬಂದ ತಕ್ಷಣ ನಾವು ಇನ್ಫಾರ್ಮೇಶನ್ ಪೊಲೀಸ್ಗೆ ಕೊಡ್ಬೇಕಾಗತ್ತೆ, ಚೈಲ್ಡ್ ಅಂಡ್ ಮದರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಕೊಡ್ಬೇಕಾಗತ್ತೆ. ದಟ್ ಇಸ್ ಬೇಸಿಕಲಿ ಬಿಕಾಸ್ ಇವ್ರದ್ದು ಪ್ರೊಟೆಕ್ಷನ್, ಆಮೇಲೆ ಇವ್ರು ಎನ್ರೋಲ್ ಆಗಿ ಇವ್ರಿಗೆ ಇವ್ರ ಜೊತೆ ಎಲ್ಲ ಸೇರಿ ಮಾಡಿದವ್ರಿಗೆ ಅದು ಶಿಕ್ಷೆ ಆಗ್ಬೇಕು ಅಂತ. ಬಟ್ ತುಂಬಾ ಲೈಫ್ ಥ್ರೆಟ್ನಿಂಗ್ ಆಗೋದು ಅಂದ್ರೆ ಅಕಸ್ಮಾತ್ ಇವ್ರಿಗೆ ಬ್ಲೀಡ್ ಆಗಕ್ ಶುರು ಆದ್ರೆ ದೇ ಮೇ ಬ್ಲೀಡ್ ಟು ಡೆತ್. ಅಂಡ್ ಇವರು ಇಲ್ಲಿಗಲ್ ಅಬಾರ್ಷನ್ಸ್ ಮಾಡಕ್ ಹೋದ್ರೆ ಒಂದು ಇಟ್ ಕ್ಯಾನ್ ಲೀಡ್ ಟು ಸೆಪ್ಸಸ್. ಸೆಪ್ಸಸ್ ಅಂದ್ರೆ ಮೈಯೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಕೆಲವು ಸರಿ ಯೂಟ್ರಸ್ ತೆಗಿ, ಈಗ ಬರ್ತ್ ನೋಡಿಲ್ಲ ನಾನು, ಬಟ್ ನಾನು ಸಮ್ ಇಯರ್ಸ್ ಬ್ಯಾಕ್, 10 to 15 years back ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಷ್ಟು ಸೆಪ್ಸಸ್ ಆಗಿ ಬಂದಿದ್ರು ಅಂದ್ರೆ ಬೇರೆ ದಾರಿ ಇರ್ಲಿಲ್ಲ. ಟು ಸೇವ್ ದಟ್ ಚೈಲ್ಡ್ ವಿ ಹ್ಯಾಡ್ ಟು ರಿಮೂವ್ ದ ಯೂಟ್ರಸ್. ಹಾಗೂ ಆಗುತ್ತೆ. ಇನ್ನು ವರ್ಸ್ಟ್ ಸಿನಾರಿಯೋ ಏನಾಗುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್. ಎಷ್ಟು ಹೈ ಲೆವೆಲ್ಸ್ ಅಲ್ಲಿ ಇವ್ರಿಗೆ ಬಿ ಪಿ ಹೋಗುತ್ತೆ ಅಂದ್ರೆ ಎವ್ರಿ ಸಿಸ್ಟಮ್ ಆಫ್ ದ ಬಾಡಿ ಇಸ್ ಎಫೆಕ್ಟೆಡ್. ಅಂದ್ರೆ ಕಣ್ಣು, ಇವ್ರ ಲಿವರ್, ಆಮೇಲೆ ಇವ್ರಿಗೆ ಫಿಟ್ಸ್ ಬರುತ್ತೆ, ಕೈ ಕಾಲೆಲ್ಲ ಊತ ಬಂದ್ಬಿಡುತ್ತೆ. ಸೊ ಇವ್ರಿಗೆ ಈ ಡಾಕ್ಟರ್ ಹತ್ರ ಬರೋ ಅಷ್ಟೊತ್ತಿಗೆ ನಾವು ಕಂಟ್ರೋಲ್ ಅನ್ಕಂಟ್ರೋಲಬಲ್ ಸ್ಟೇಜ್ ಹೋಗ್ಬಿಡುತ್ತೆ, ಅಂದ್ರೆ ಪಾಯಿಂಟ್ ಆಫ್ ನೋ ರಿಟರ್ನ್ ಹೋಗ್ಬಿಟ್ಟಿರ್ತೀವಿ. ಹಂಗೆ ಸಂಪರ್ಕದಲ್ಲಿರಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.